ಅದು ನಮ್ಮ ಬಜಾಲ್ನ ಬಜಾಲ್ ಜಪ್ಪಿನ ಮಗಳು. ಆ ಭಾಗದ ಜನ ಇವತ್ತು ಮಂಗಳೂರು ನಗರ ಪ್ರವೇಶ ಮಾಡಬೇಕಾದ್ರೆ ಬಹಳ ಪ್ರಮುಖವಾದಂತಹ ರಸ್ತೆ ಇದೇ ಜಪ್ಪು ಮಾಕಾಳಿ ಪಡುಪು ರಸ್ತೆ. ಇವಾಗ ಆ ಸಂದರ್ಭದಲ್ಲಿ ಬರೀ ದೊಡ್ಡ ಸಮಸ್ಯೆ ಈ ರೈಲ್ವೆ ಗೇಟ್ ಬೀಳುವಂತದ್ದು. ಇಲ್ಲಿ ಒಂದು ನಿಮಿಷ ಗೇಟ್ ಬಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ವೆಹಿಕಲ್ಗಳು ಇಲ್ಲಿ ನಾವು ನಿಲ್ಲುವಂತ ನಾವು ಕಾಣ್ತಾ ಇದ್ದೇವೆ. ನಾವು ಬಂದ ಅರ್ಧ ಗಂಟೆ ಆಗಿರುವಂತದ್ದು, ಮೂರು ಬಾರಿ ಗೇಟ್ ಬಿದ್ದಿದೆ. ಈಗ ಆ ಮೂರು ಬಾರಿ ಗೇಟ್ ಬಿದ್ದಾಗಲೂ ಕೂಡ ಇಲ್ಲಿಂದ ಮಾರ್ಗನ್ಸ್ ಗೇಟ್ ತನಕ ಬಂದಾಗ್ತಕ್ಕಂಥ ಪ್ರಶ್ನೆ ಇತ್ತು. ಆವಾಗ ಇಲ್ಲಿನ ಜನರ ಬೇಡಿಕೆಯಾಗಿ ಬಂದಿರತಕ್ಕಂಥದ್ದು ಏನು, ರೈಲ್ವೆ ಅಂಡರ್ ಪಾಸ್ ಬೇಕು, ಈ ರೈಲ್ವೆ ಅಗಲ ಬೇಕು, ಅಂಡರ್ ಪಾಸ್ ಬೇಕು. ಇಲ್ದಿದ್ರೆ ಬಾರಿ ಕಷ್ಟ ಇದೆ, ಯಾಕಂದ್ರೆ ಇಲ್ಲಿ ಎಷ್ಟು ರೈಲ್ವೆ ಹಳಿ ಇವತ್ತಿದೆ. ನಿಜವಾಗಿ ಈ ರಸ್ತೆ ಕೆಲಸ ಆಗ್ಬೇಕು, ಅಂಡರ್ ಪಾಸಿನ ಕೆಲಸ ತ್ವರಿತವಾಗಿ ಆಗ್ಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಅದೇ ರೀತಿ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ನೀವು ಏನಾದರೂ ಇನ್ನೂ ಕೂಡ ವಿಳಂಬ ನೀತಿ ಅನುಸರಿಸಿದ್ರೆ ನಾವು ದೊಡ್ಡ ಮಟ್ಟದ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ. ನಿಮ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೀವಿ, ಜಿಲ್ಲಾಧಿಕಾರಿ ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತೀವಿ. ಈ ಎಚ್ಚರಿಕೆಯನ್ನು ನೀವು ತಮ್ಮ ಗಮನಿಸಬೇಕು. ನಾವಿವತ್ತು ಸಾಂಕೇತಿಕ ಪ್ರತಿಭಟನೆ, ಹೌದು ಜನ ಇವತ್ತಾಗಬಹುದು ನಾಳೆ ಆಗ್ಬಹುದು ಅಂತೇಳಿ ಆಸೆಯಿಂದ ಇದ್ರು, ಆದ್ರೆ ಈಗ ನೋಡಿದ್ರೆ ಇನ್ನು ಕೆಲವು ವರ್ಷ ಹೋಗ್ಬಹುದು, ಇನ್ನು ಕೆಲವು ವರ್ಷ ಹೋಗ್ಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ದೊಡ್ಡ ವಾಹನಗಳು ಹಾರ್ನಿ ಕಟ್ಟೆಯಾಗಿ ಜಪ್ಪಿನ ಮಗರಿಗೆ ಬರುತ್ತೆ. ಜಪ್ಪಿನ ಮಗರಿನಲ್ಲಿ ಅಲ್ಲಿ ಒನ್ ವೇ ಅಲ್ಲಿ ಬರಬೇಕಾದ್ರೆ ಪೊಲೀಸ್ನವರು ರೆಡಿ ಕೇಸ್ ಹಾಕ್ಲಿಕ್ಕೆ, ಅಲ್ಲಿ ಕೇಸ್ ಹಾಕ್ತಾರೆ. ಅಂದ್ರೆ ಜನರಿಗೆ ಒಂದು ವ್ಯವಸ್ಥೆ ಅಂತ ಇಲ್ಲ. ಈಗಲೂ ಕೂಡ ಜನರು ಒಂದು ಕಡೆ ಇಲ್ಲಿ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆ ಏನಾದ್ರೂ ಆ ಕಡೆ ಬಂದ್ರೆ ದಂಡ ವಸೂಲಿ ಆಗುತ್ತೆ. ಆಗಿರುವಾಗ ಜನರ ಕಷ್ಟಗಳನ್ನು ಕೇಳೋರು ಯಾರು? ಇದನ್ನ ನಾವು ಕೇಳ್ತಾ ಇದ್ದೇವೆ ಬಂಧುಗಳೇ. ಆದ್ರಿಂದ ಬಾರಿ ದೊಡ್ಡ ರೀತಿಯಾದಂತಹ ಸಮಸ್ಯೆಗಳು. ಈ ರೂಟಲ್ಲಿ 7 ರಿಂದ 8 ಸಿಟಿ ಬಸ್ಗಳಿದೆ. ನಮ್ಮ ಬಜಾಲ್ನ ಊರದೇ 3-4 ಬಸ್ ಇದೆ. ಆ ಕಡೆ ಕುಂಪಲದಿಂದ, ತೊಕ್ಕೋಟ್ನಿಂದ, ಉಳ್ಳಾಲದಿಂದ, ತಲಪಾಡಿಯಿಂದ ಬಸ್ಸುಗಳು ಕೂಡ ಈ ರಸ್ತೆಯಲ್ಲಿ ಹೋಗ್ತಾ ಇತ್ತು. ಈಗ ಬಸ್ ಹೋಗ್ತಾ ಇಲ್ಲ, ವಾಹನಗಳು ಹೋಗ್ತಾ ಇಲ್ಲ, ಘನ ವಾಹನಗಳು ಕೂಡ ಈ ರಸ್ತೆಯಲ್ಲಿ ಹೋಗ್ತಾ ಇತ್ತು. ಇವಾಗ ಯಾವುದಕ್ಕೆ ಅವಕಾಶ ಇಲ್ಲದೆ ಜನರಿಗೆ ಇವತ್ತು ಸಂಕಷ್ಟದಲ್ಲಿ ಮುಳುಗಿಸಿದ್ದಾರೆ. ಸಂದರ್ಭದಲ್ಲಿ ಅಂಡರ್ ಪಾಸ್ ಬೇಕನ್ನುವಂಥದ್ದು ಇಲ್ಲಿಯ ಜನತೆಯ ಒಕ್ಕೊರಳ ಬೇಡಿಕೆ. ಆಯ್ತು, ಕೆಲಸ ಪ್ರಾರಂಭ ಆಯ್ತು, 3-3.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ರೈಲ್ವೆ ಅಂಡರ್ ಪಾಸ್ನ ಕೆಲಸ ಆಗ್ಲಿಲ್ಲ. ನೀವು ಹೋಗಿ ನೋಡ್ಬೇಕಲ್ಲಿ, ಆ ಕಡೆ ಆ ಕಡೆ ರಸ್ತೆ ಅಗಲಾಗಿದೆ, ಅಲ್ಲೇ ಸ್ವಲ್ಪ ಕೆಲಸ ಆಗಿದೆ, ಆದ್ರೆ ಮಧ್ಯದಲ್ಲಿ ರೈಲ್ವೆ ಇಲಾಖೆ ಕೆಲಸ ಇವತ್ತು ಬಾಕಿ ಆಗಿದೆ. ಪ್ರಶ್ನೆ ಇರ್ತಕ್ಕಂಥದ್ದು, ನಾವು ಮೊನ್ನೆ ಹೋಗಿ ನೋಡಿದ್ದೇವೆ, ಈ ರೈಲ್ ಈ ಮಳೆಗಾಲದಲ್ಲಿ ಇನ್ನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಕೆಲಸವನ್ನ ಬಂದ್ ಮಾಡಿ ಹೋಗಿದ್ದಾರೆ ರೈಲ್ವೆಯವರು. ಇನ್ ಯಾವಾಗ ಮಾಡ್ಲಿಕ್ಕೆ? ಪ್ರಶ್ನೆ ಇದಿರುವುದು, ಒಂದು ಕಡೆ ರೈಲ್ವೆ ರಸ್ತೆ ಅಗಲೀಕರಣ ಆಗಿದೆ, ರಸ್ತೆ ಕೆಲಸ ಮುಗಿದಿದೆ, ಇನ್ನು ಈ ಅಂಡರ್ ಪಾಸಿನ ಕೆಲಸ. ಪ್ರಶ್ನೆ ಇವು, ಈ ಭಾಗದ ಜನ, ಇಲ್ಲಿನ ಜನಪ್ರತಿನಿಧಿಗಳು ನೋಡಿ, ಇದನ್ನ ದೊಡ್ಡ ಮಟ್ಟದಲ್ಲಿ ಆಗುವ ರೀತಿಯಲ್ಲಿ ಒತ್ತಡ ಹಾಕಬೇಕಿತ್ತು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಉಳ್ಳಾಲ ತಲಪಾಡಿ ಕೊಣಾಜೆ ಜನತೆ, ಕೆಲಸಕ್ಕಾಗಿ ವ್ಯಾಪಾರಕ್ಕಾಗಿ, ಕಾಲೇಜುಗಳಿಗೆ ತೆರಳಿಕ್ಕಾಗಿ, ಜಪ್ಪು ಮಾಕಳಿ ಪಡ್ಪು ರಸ್ತೆ, ಈ ರಸ್ತೆಯನ್ನೇ ಬಂದು ಮಾಡಿ ರೈಲ್ವೆ ಕೆಲಸ ಸೇತುವೆ ಮಾಡಲಿಕ್ಕಾಗಿ ಕಳೆದ 3 ವರ್ಷಗಳಿಂದ ಆಮೆ ವೇಗದ ಕೆಲಸವ ನಡೆಸಿ ಸೇತುವೆ ಇನ್ನು ಆಗಲೇ ಇಲ್ಲ, ಉತ್ತರ ಹೇಳಿ ಮೇಯರ್ ಅವರೇ, ಉತ್ತರ ಹೇಳಿ ಬಿಜೆಪಿ ಅವರೇ, ಇನ್ಕಿಲಾಬ್ ಜಿಂದಾಬಾದ್. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 08256236742.